ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. 2024-25ರಲ್ಲಿ ನೀವು ಹೊಸ ಬಿಸ್ನೆಸ್ ಅನ್ನು ಶುರು ಮಾಡಬೇಕು ಅಂದ್ಕೊಂಡ್ರೆ ಸೊ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡಬೇಡಿ. ಏನಕ್ಕಂದ್ರೆ ತುಂಬ ಜನಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು, ಸಕ್ಸಸ್ಫುಲ್ ಆಗಬೇಕು, ಲಕ್ಷಾಧಿಪತಿ ಆಗಬೇಕಂತ ಎಲ್ಲರಿಗೂ ಒಂದು ಕನಸಿರುತ್ತೆ. ಹಾಗಾಗಿ ಅವರು ಹೊಸ ಬಿಸ್ನೆಸ್ ಅನ್ನು ಸರ್ಚ್ ಮಾಡ್ತಿರ್ತಾರೆ, ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಬಟ್ ಅವರಿಗೆ ಯಾವ ಬಿಸ್ನೆಸ್ ಅನ್ನು ಮಾಡಬೇಕು, ಯಾವ ಬಿಸ್ನೆಸ್ ಮಾಡಿದರೆ ಒಳ್ಳೆ ಸ್ಕೋಪ್ ಇರುತ್ತೆ, ಒಳ್ಳೆ ಪ್ರಾಫಿಟ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ, ಸೊ ಇದ್ರ ಬಗ್ಗೆ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಅಂಥವರಿಗೋಸ್ಕರ ಒಂದು ಒಳ್ಳೆ ಬಿಸ್ನೆಸ್ ಅನ್ನು ತಗೊಂಬಂದಿದ್ದೀನಿ. ಸೊ ಗೈಸ್, ಇದನ್ನು ನೀವು 2023ರಿಂದ ಶುರು ಮಾಡ್ಬೋದು. ನಿಮಗೆ ಎವರ್ ಗ್ರೀನ್ ಬಿಸ್ನೆಸ್ ಅಂತ ಹೇಳ್ಬೋದು, ಯಾವತ್ತು ಲಾಸ್ ಆಗಲ್ಲ ಅಂತ ಹೇಳ್ಬೋದು, ಹೈ ಪ್ರಾಫಿಟ್ ಬಿಸ್ನೆಸ್, ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಜೊತೆಗೆ ಇದಕ್ಕೆ ಸ್ಕೋಪ್ ಅಂತೂ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ, ಜೊತೆಗೆ ಕಾಂಪಿಟೇಷನ್ ಕೂಡ ತುಂಬಾನೇ ಕಡಿಮೆ ಇದೆ ಅಂತ ಹೇಳ್ಬೋದು. ಜೊತೆಗೆ ಈ ಬಿಸ್ನೆಸ್ ನಿಮಗೆ ನೀವು ಹಳ್ಳಿಯಲ್ಲಿ ಸಿಟಿಯಲ್ಲಿ ಎಲ್ಲಿ ಬೇಕಿದ್ರು ಕೂಡ ಇದನ್ನು ಮಾಡ್ಬೋದು. ಸೊ ಪರ್ಟಿಕ್ಯುಲರ್ ಅಂತ ಪ್ಲೇಸ್ ಬೇಕಾಗಿಲ್ಲ, ನೀವು ಎಲ್ಲಿ ಬೇಕಿದ್ರು ಇದನ್ನು ಮಾಡ್ಬೋದು. ಜೊತೆಗೆ ಇದಕ್ಕೆ ಸ್ಕೋಪ್ ಕೂಡ ಕಡಿಮೆ ಆಗಲ್ಲ ಅಂತ ಹೇಳ್ಬೋದು. ಜೊತೆಗೆ ಇದಕ್ಕೆ ನಿಮಗೆ ಯಾವುದೇ ನಾಲೆಜ್ ಇಲ್ಲ ಅಂದ್ರೂ ಕೂಡ ಇದನ್ನು ನೀವು ಶುರು ಮಾಡ್ಬೋದು. ಸೊ ಯಾವ ಬಿಸ್ನೆಸ್ ನಿಮಗೆ ಯಾವ ರೀತಿ ಶುರು ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿ, ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡಕ್ಕೆ ನಮಗೆ ಒಂದು ಹೆಲ್ಪ್ ಆಗುತ್ತೆ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೈಸ್ ಸೂಪರ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಹೊಸಬರು ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಿರುವಂತ ಈ ಬಿಸ್ನೆಸ್ ಬಂದ್ಬಿಟ್ಟು ಟೀ ಫ್ರಾಂಚೈಸಿ ಬಿಸ್ನೆಸ್. ಹೌದು, ಟೀ ಫ್ರಾಂಚೈಸಿ ಬಿಸ್ನೆಸ್. ನಿಮಗೆ ಗೊತ್ತಿದ್ದಾಗೆ ಟೀ ಫ್ರಾಂಚೈಸಿ ಮಾಡೋದ್ರಲ್ಲಿ ಎಷ್ಟು ಪ್ರಾಫಿಟ್ ತಗೊಳ್ತಿದ್ದಾರೆ. ಸೊ ಇದಕ್ಕೆ ನಿಮಗೆ ಮೇನ್ ಆಗಿ ಬೇಕಾಗಿರುವಂಥದ್ದು ರೈಟ್ ಪ್ಲೇಸ್, ಅಂದ್ರೆ ಸರಿಯಾದ ಪ್ಲೇಸ್ ಅನ್ನು ನೀವು ಚೂಸ್ ಮಾಡಿದ್ರೆ ಇದ್ರ ನೀವು ಲಕ್ಷಾಧಿಪತಿ ಆಗ್ಬೋದು. ಜೊತೆಗೆ ಇದು ಲೋ ಇನ್ವೆಸ್ಟ್ಮೆಂಟ್, ಜೊತೆಗೆ ಹೈ ಪ್ರಾಫಿಟ್ ಬಿಸ್ನೆಸ್ ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ ಟೀ ಫ್ರಾಂಚೈಸ್ ಅಲ್ಲಿ ಎಷ್ಟು ಮಾರ್ಜಿನ್ ಸಿಗುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಅಂದಾಜು ಮಾಡೋಕೆ ಸಾಧ್ಯ ಇಲ್ಲ. ಬಟ್ ಇದನ್ನ ಮಾಡಿದವರಿಗೆ ಗೊತ್ತು ಎಷ್ಟು ಇದರಲ್ಲಿ ಪ್ರಾಫಿಟ್ ತೆಗಿಬಹುದು ಅಂತ. ಬಿಕಾಸ್ ಅಂತದೇ ಒಂದು ಟೀ ಫ್ರಾಂಚೈಸಿ ಬಿಸ್ನೆಸ್ ಅನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಟೀ ಫ್ರಾಂಚೈಸ್ ನಿಮಗೆ ಪ್ರೊವೈಡ್ ಮಾಡ್ತಿರುವಂತಹ ಕಂಪನಿ ಬಂದ್ಬಿಟ್ಟು ಟೀ ವರ್ಲ್ಡ್ ಕಂಪನಿ ಅಂತ. ಇವರು ನಿಮಗೆ ಟೀ ಸ್ಟಾಲ್ ಮಾಡೋಕೆ ಕಂಪ್ಲೀಟ್ ಆದ ಸೆಟಪ್ ಅನ್ನ ಮಾಡಿಕೊಡ್ತಾರೆ, ನಿಮಗೆ ಏನು ನಾಲೆಜ್ ಕೂಡ ಬೇಕಾಗಿಲ್ಲ. ಸೊ ಕಂಪ್ಲೀಟ್ ಆಗಿ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಟ್ರೈನಿಂಗ್ ಬಂದ್ಬಿಟ್ಟು ಫ್ರೀ ಆಗಿರುತ್ತೆ, ಸೊ ಅದಕ್ಕೆ ನೀವು ಟೆನ್ಷನ್ ಮಾಡೋದ ಅಗತ್ಯ ಇಲ್ಲ. ಪ್ಲೀಸ್, ಆಲ್ರೆಡಿ ಟೀ ವರ್ಲ್ಡ್ ಅಲ್ಲಿ ಫ್ರಾಂಚೈಸ್ ಅನ್ನು ತಗೊಂಡವರು ಪ್ರತಿಯೊಬ್ಬರು ಕೂಡ ಪ್ರಾಫಿಟ್ ಅಲ್ಲಿ ಇದ್ದಾರೆ, ಯಾರು ಕೂಡ ಲಾಸಲ್ಲಿಲ್ಲ. ಗೈಸ್, ಇನ್ನ ಟೀ ಫ್ರಾಂಚೈಸ್ ಅಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ 5-10 ಸಾವಿರ ಮಿನಿಮಮ್ ನೀವು ಪ್ರಾಫಿಟ್ ಡೈಲಿ ಪ್ರಾಫಿಟ್ ತೆಗಿಬಹುದು. ಸೊ ಮ್ಯಾಕ್ಸಿಮಮ್ ಹೇಳ್ತಾ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ. ಜೊತೆಗೆ ನಿಮಗೆ ಈ ಕಂಪನಿ ಬಂದ್ಬಿಟ್ಟು ಟೀ ಸ್ಟಾಲ್ ಮಾಡೋಕೆ ಕಂಪ್ಲೀಟ್ ಸೆಟಪ್ ಅನ್ನ ಕೊಡ್ತಾರೆ. ಡಬಲ್ ಡೋರ್ ಫ್ರಿಡ್ಜ್ ಇರ್ಬೋದು, ಫ್ರೀಜರ್ ಇರ್ಬೋದು, ಅದೇ ರೀತಿ ಆಲ್ ಕಿಚನ್ ಇಕ್ವಿಪ್ಮೆಂಟ್ ಇರ್ಬೋದು, ಡಿಸ್ಪ್ಲೇ ಬೋರ್ಡ್ ಇರ್ಬೋದು, ಎಲ್ಲವೂ ಕೂಡ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ಔಟ್ಲೆಟ್ಗೆ ಬೇಕಾಗಿರುವಂತಹ ಎಲ್ಲ ಫರ್ನಿಚರ್ ಅನ್ನ ಕೂಡ ಕೊಡ್ತಾರೆ. ಅದೇ ರೀತಿಯಲ್ಲಿ ನಿಮಗೆ ಈ ಬಿಸ್ನೆಸ್ ಅಲ್ಲಿ ನಿಮಗೆ 30ಕ್ಕಿಂತ ಜಾಸ್ತಿ ಬೇರೆ ಬೇರೆ ರೀತಿಯಂತ ಟೀಸ್ ಇರ್ಬೋದು, ಟೀ ಇರ್ಬೋದು, ಕಾಫಿ ಇರ್ಬೋದು, ಬೇರೆ ಬೇರೆ ವೆರೈಟಿ ವೆರೈಟಿ ಟೀ ಕಾಫಿ ಅನ್ನ ಇವರು ನಿಮ್ಗೆ ಹೇಳ್ಕೊಡ್ತಾರೆ. ಜೊತೆಗೆ 40ಕ್ಕಿಂತ ಜಾಸ್ತಿ ಮಿಲ್ಕ್ ಶೇಕ್ ಅನ್ನು ಕೂಡ ನಿಮಗೆ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಇದರಲ್ಲಿ ನಾಲೆಜ್ ಇಲ್ಲ ಅಂದ್ರೆ ಟೆನ್ಷನ್ ಮಾಡುವಂತಾಗತ್ತಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಅನ್ನು ಕೊಡ್ತಾರೆ, ಯಾವ ರೀತಿ ಮಾಡಬೇಕು ಎಲ್ಲವನ್ನು ನಿಮ್ಗೆ ಅವರು ಫ್ರೀ ಆಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾರೆ ಬಿಸ್ನೆಸ್ ಮಾಡಿದ್ಮೇಲೆ, ಎಂಡ್ ತನಕ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಿಮಗೆ ಬಿಸ್ನೆಸ್ ಮಾಡಿದ್ಮೇಲೆ ನಿಮ್ಮನ್ನ ಕ್ವಿಟ್ ಮಾಡಲ್ಲ, ನಿಮಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲ ರೀತಿ ಹೇಳ್ಕೊಡ್ತಾರೆ. ಜೊತೆ ನಿಮಗೆ ಎಷ್ಟು ಪ್ರಾಫಿಟ್ ಆದರೂ ಕೂಡ ಅವರು ಏನು ತಗೊಳ್ಳಲ್ಲ, ಅಂದ್ರೆ ನೋ ರಾಯಲ್ಟಿ ಫೀಸ್ ಅಂತ ಹೇಳ್ಬೋದು, ರಾಯಲ್ಟಿ ಇಲ್ಲ. ಜೊತೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡೋಕೆ ಸಪೋರ್ಟ್ ಮಾಡ್ತಾರೆ, ಪ್ರಮೋಟ್ ಮಾಡೋ ಕೂಡ ಇವರು ಕಂಪ್ಲೀಟ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಲೈಫ್ ಟೈಮ್ ಸಪೋರ್ಟ್ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಗೈಸ್, ಇನ್ನ ಟೀ ವರ್ಲ್ಡ್ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಆಗಿ ಆಲ್ ಇಂಡಿಯಾದಲ್ಲಿ 400ಕ್ಕಿಂತ ಜಾಸ್ತಿ ಔಟ್ಲೆಟ್ ಅನ್ನ ಇವರು ಆಲ್ರೆಡಿ ಮಾಡಿದ್ದಾರೆ, ಎಲ್ಲರೂ ಕೂಡ ಪ್ರಾಫಿಟ್ ಅಲ್ಲಿದ್ದಾರೆ. ಅದೇ ರೀತಿ ಇವಾಗ ಇವರು ಕರ್ನಾಟಕದಲ್ಲಿ ಕೂಡ ಫ್ರಾಂಚೈಸಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಕರ್ನಾಟಕದಲ್ಲಿ ಕೂಡ ಟೀ ಫ್ರಾಂಚೈಸಿಯನ್ನು ಸ್ಟಾರ್ಟ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡೋಕೆ ಒಂದು ಅಪರ್ಚುನಿಟಿಯನ್ನು ಇವರು ಕೊಡ್ತಾ ಇದ್ದಾರೆ. ಗೈಸ್, ಇದರಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ವರ್ಕ್ ಇರಲ್ಲ, ಜಸ್ಟ್ ನೀವು ಒಂದು ಶಾಪ್ ಅನ್ನು ರನ್ ಮಾಡ್ಕೊಂಡು ಹೋದ್ರಾಯ್ತು, ಎಲ್ಲವೂ ಕೂಡ ಕಂಪನಿ ಅವರು ನೋಡ್ಕೊಳ್ತಾರೆ ಅಂತ ಹೇಳ್ಬೋದು. ಜೊತೆ ನಿಮಗೆ ಸ್ಟಾರ್ಟಿಂಗ್ 1 ಮಂತ್ ಕೂಡ ನಿಮಗೆ 1 ಮಂತ್ಗೆ ಬೇಕಾಗುವಂಥ ರಾ ಮೆಟೀರಿಯಲ್ಸ್ ಅನ್ನು ಕೂಡ ಇವರು ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಗೈಸಿನ ಈ ಬಿಸ್ನೆಸ್ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಂದ್ರೆ ಈ ಬಿಸ್ನೆಸ್ ಶುರು ಮಾಡಬೇಕಂದ್ರೆ, ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಇವರ ನಂಬರ್ ಅನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಎಲ್ಲ ಪ್ರೊಸೀಜರ್, ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಬಹುದು. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಈ ಬಿಸ್ನೆಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕಲ್ಲಿ ಇರಬೇಕು ಪ್ರತಿಯೊಬ್ಬರು ಕಮೆಂಟ್ ಮಾಡಿ.